ओम ज्ञानतिमिरंदस्य ज्ञानांजनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नाम्नि। नमस्ते सारस्वतीदेवे गौरवाणी प्रचारिणे निर्विशेषशून्यवादी पाश्चात्यदेशतारिणे वाञ्छाकल्पतरुभ्यश्च कृपासिन्धुभ्यैव च पतितानां पावनेभ्यो वैष्णवेभ्यो नमो नमः। श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे, हरे राम 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 हरे। मुखम कृते वाचालं पुंगं वंदेति गिरिं यत्कृपातुमहं वंदे श्री गुरुं परमात्मनं श्री चैतन्यमीश्वरं। हरे कृष्ण श्रीनिवास प्रभु। सो इवत्तु शेर मार्तीनि स्लाइड नरसिंह प्रणाम मंत्र इदे तम्मेल्लरिगू गोत्तिरबहुदु इदु। ಈ ಬೆಳಿಗ್ಗೆ ಸೆಷನ್ಸ್ ಅಲ್ಲಿ ಕೆಲವೊಂದು ಜನರಲ್ ಆಗಿ ಯೂಸ್ ಮಾಡುವಂತಹ ಪ್ರಾರ್ಥನೆಗಳ ಅದರ ಅರ್ಥ ಡಿಸ್ಕಸ್ ಮಾಡಿದೆ. ನಾನು ಹಿಂದೆ ಮಂಗಳಾಚರಣ ಪ್ರಾರ್ಥನೆಗಳು ಅದರ ಬಗ್ಗೆ ಡಿಸ್ಕಸ್ ಮಾಡಿದೆ. ಮತ್ತೆ ನರಸಿಂಹ ಪ್ರಣಾಮ ಇದೆ, ಸಂಸಾರದಾವ ಪ್ರೇಯರ್ಸ್ ಕೂಡ ಇದೆ. ಅದರದ್ದು ಆಲ್ರೆಡಿ 8 ವಿಡಿಯೋಸ್ ಇದೆ ಸಪರೇಟ್ ಆಗಿ, ಅದಕ್ಕೆ ಅದನ್ನ ಮಾಡ್ತಾ ಇಲ್ಲ ನಾನು. ಸೊ ನರಸಿಂಹ ಪ್ರೇಯರ್ಸ್ ಇದೆ, ಶಿಕ್ಷಾಷ್ಟಕಂ ಪ್ರಾರ್ಥನೆಗಳಿದೆ, ತುಳಸಿ ಪ್ರಣಾಮ ಮಂತ್ರಗಳಿದೆ. ಈ ರೀತಿ ಕೆಲವೊಂದು ವಿಶೇಷ ಏನು ಪ್ರಾರ್ಥನೆಗಳಿದೆಯಲ್ಲ ಅದರ ಅರ್ಥನ ಸ್ವಲ್ಪ ಡಿಸ್ಕಸ್ ಮಾಡಿ ನಂತರ ಕ್ವಶನ್ ಆನ್ಸರ್ಸ್ ತಗೊಳ್ಳೋಣ. ಸೊ ಈ ನರಸಿಂಹ ಪ್ರೇಯರ್ಸ್ ಶೀಲ ಪ್ರಭಾದ್ರು ಇಸ್ಕಾನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಆಕ್ಚುಲಿ ಇನಿಷಿಯಲಿ ಇಸ್ಕಾನ್ ಸ್ಟಾರ್ಟ್ ಆದಾಗ ಬರೀ ಹರೇ ಕೃಷ್ಣ ಮಂತ್ರ ಮಾತ್ರ ಇತ್ತು, ಬರೀ ಹರೇ ಕೃಷ್ಣ ಕೀರ್ತನ, ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಸಾದಿ ಗೌರವ ಭಕ್ತವೃಂದ. ಸೊ ಈ ಮಂತ್ರ ಜಪ ಮಾಡ್ತಾ ಇದ್ರು, ಹರೇ ಕೃಷ್ಣ ಕೀರ್ತನೆ ಹಾಡ್ತಾ ಇದ್ರು. ಆದ್ರೆ ಒಂದು ಟೈಮಲ್ಲಿ ಪ್ರಭುಪಾದರು ನರಸಿಂಹ ಪ್ರಾರ್ಥನೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ವಿಶೇಷವಾಗಿ ಯಾವಾಗ ಅಂದ್ರೆ, ಯಾವಾಗ ಇಸ್ಕಾನ್ ಸಂಸ್ಥೆಗೆ ಅಥವಾ ಭಕ್ತರಿಗೆ ಸ್ವಲ್ಪ ಕಷ್ಟ ಆಗಕ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಭಕ್ತರು ತುಂಬಾ ಕಠಿಣ ಒಂದು ಸ್ಥಳಗಳಲ್ಲಿ ಹೋಗಿ ಪ್ರಚಾರ ಮಾಡ್ತಾ ಇದ್ರು. ರಷ್ಯಾ ಆಗಿರ್ಲಿ ಅಥವಾ ಆಫ್ರಿಕಾ ಆಗಿರ್ಲಿ ಅಥವಾ ಚೈನಾ ಆಗಿರ್ಲಿ, ಸೊ ಅಲ್ಲಿ ಭಕ್ತರ ರಕ್ಷಣೆಗೋಸ್ಕರ ಪ್ರಭುಪಾದರು ಈ ನರಸಿಂಹ ಪ್ರೇಯರ್ಸ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮತ್ತೆ ವಿಶೇಷವಾಗಿ ಮಾಯಾಪುರಲ್ಲೂ ಕೂಡ ಒಂದು ಸಲ ಭಕ್ತರ ಮೇಲೆ ದಾಳಿ ಆಗಿತ್ತು. ಕೆಲವರು ಡಕೇತರು ಟೆಂಪಲ್ ಮೇಲೆ ದಾಳಿ ಮಾಡಿದ್ರು ಮಾಯಾಪುರಲ್ಲಿ. ಆಗ ಪ್ರಭುಪಾದರು ನರಸಿಂಹ ಪ್ರೇಯರ್ಸ್ ಮಾಡಿ ಅಂತ ಕೂಡ. ಸೊ ಕಷ್ಟ ಬಂದಾಗ, ಡಿಫಿಕಲ್ಟೀಸ್ ಬಂದಾಗ ನರಸಿಂಹ ಪ್ರಾರ್ಥನೆ ಮಾಡಿ ಅಂತ ಪ್ರಭುಪಾದರು ಹೇಳ್ತಾ ಇದ್ರು. ಸೌರೇ ಪ್ರಭುಪಾದರು ಏನ್ ಪ್ರಾರ್ಥನೆಯನ್ನ ಕೊಟ್ಟಿದ್ದಾರೆ. ಸೊ ಪ್ರಾರ್ಥನೆ ಈ ರೀತಿ ಇದೆ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಹ್ಲಾದ ದಾಯಿನಿ ಹಿರಣ್ಯಾಕಶಿ ಪೂರ್ವಕ್ಷ ಶಿರಟಂಕಾನ ಕಾಲಾಯ. ಇದು ಮೊದಲನೇ ಲೈನ್. ನಮಸ್ತೆ ನರಸಿಂಹಾಯ, ನರಸಿಂಹ ಭಗವಾನರಿಗೆ ಪ್ರಣಾಮಗಳು. ಪ್ರಹ್ಲಾದ ಅಹ್ಲಾದ ದಾಯಿನಿ, ಪ್ರಹ್ಲಾದ ನರಸಿಂಹನ ಭಕ್ತ. ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಪ್ರಹ್ಲಾದ್ ಮಹಾರಾಜರ ಶಿರದ ಮೇಲೆ ಅವರು ತಮ್ಮ ಕಮಲ ಪಾದಗಳ ಇದು ಹಸ್ತವನ್ನ ಇಟ್ಟು ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಪ್ರಹ್ಲಾದ ಪ್ರಕೃಷ್ಟ ರೂಪೇನ ಅಹ್ಲಾದ, ಯಾರು ಭಗವಂತನಿಗೆ ಅತ್ಯಂತ ಆನಂದವನ್ನ ಕೊಡ್ತಾರೋ ಅವರ ಹೆಸರು ಪ್ರಹ್ಲಾದ. ಪ್ರಕೃಷ್ಟ ರೂಪೇನ ಅಹ್ಲಾದ, ಅಹ್ಲಾದ ಅಂದ್ರೆ ಆನಂದ. ಪ್ರಹ್ಲಾದ ಅಹ್ಲಾದ ದಾಯಿನಿ, ಪ್ರಹ್ಲಾದನಿಗೆ ಆನಂದವನ್ನು ಕೊಡುವವರು ನರಸಿಂಹದೇವರು. ಪ್ರಹ್ಲಾದ ಅಹ್ಲಾದ ದಾಯಿನಿ, ಹಿರಣ್ಯಕಶಿ ಪೂರ್ವಕ್ಷ. ನರಸಿಂಹದೇವರು ಏನ್ ಮಾಡ್ತಾರೆ, ಹಿರಣ್ಯಕಶಿಪುವಿನ ವಕ್ಷಸ್ಥಳ, ವಕ್ಷಸ್ಥಳ ಅಂದ್ರೆ ಎದೆಭಾಗ, ಶಿಲಟಂಕಾನ ಕಾಲಾಯ ಅದನ್ನ ಹರಿದು ಬಿಡ್ತಾರೆ. ಹೇಗೆ ಹೇಗೆ ಒಂದು
ಕಲ್ಲನ್ನ ಕೆತ್ತಕ್ಕೆ ಒಂದು ಉಪಕರಣ ಯೂಸ್ ಮಾಡ್ತಾರಲ್ಲ, ಕಲ್ಲನ್ನು ಕೆತ್ತಕ್ಕೆ ಹೇಗೆ ಅದು ಒಂದು ಮಳೆ ಇರುತ್ತೆ ಅಥವಾ ಚಿಸಲ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ, ಅದರಿಂದ ಕಲ್ಲನ್ನು ಕೂಡ ಹೊಡಿಬಹುದು. ಅದೇ ರೀತಿ ನಖ ನರಸಿಂಹದೇವರು ಅವರ ಉಗುರು ಚೂಪಾದ ಉಗುರುಗಳಿಂದ ಹಿರಣ್ಯಕಶಿಪುವಿನ ವಕ್ಷಸ್ಥಳವನ್ನ ಛಿದ್ರ ಛಿದ್ರ ಮಾಡ್ತಾರೆ, ಹರಿದಾಕ್ತಾರೆ. ಸೊ ಹಿರಣ್ಯಕಶಿಪುವ ವಕ್ಷ ಶಿಲಾ, ಶಿಲಾ ಅಂದ್ರೆ ಕಲ್ಲು, ಟಂಕ ಅಂದ್ರೆ ಅದು ಕಬ್ಬಿಣದ ಒಂದು ಚಿಸು ನಖಾಲಾಯ. ಇತೋ ನರಸಿಂಹ ಪರತೋ ನರಸಿಂಹ, ಇತೋ ಅಂದ್ರೆ ಇಲ್ಲಿ, ಪರತೋ ಅಂದ್ರೆ ಬೇರೆ ಕಡೆ. ಸೊ ಇಲ್ಲೂ ನರಸಿಂಹದೇವರು ಇದ್ದಾರೆ, ಅಲ್ಲೂ ನರಸಿಂಹದೇವರು ಇದ್ದಾರೆ. ಯಥೋ ಯಥೋ ಯಾಮಿ ತಥೋ ನರಸಿಂಹ, ಎಲ್ಲೆಲ್ಲಿ ನೋಡ್ತೀವೋ ಅಲ್ಲಿ ಎಲ್ಲ ನರಸಿಂಹದೇವರು ಇದ್ದಾರೆ. ನಾವು ಎಲ್ಲಿ ಹೋದಲ್ಲಿ ಭಗವಂತ ಇದ್ದಾನೆ. ಸೊ ಇದರ ಅರ್ಥ ಏನೋ, ಭಗವಂತ ಸರ್ವವ್ಯಾಪಿ. ಬಹಿರ್ ನರಸಿಂಹ ಹೃದಯ ನರಸಿಂಹ, ಹೃದಯದ ಒಳಗಡೆ ನರಸಿಂಹದೇವರು ಇದ್ದಾರೆ, ಹೊರಗಡೆ ಕೂಡ ನರಸಿಂಹ ಇದ್ದಾನೆ. ಅಂದ್ರೆ ಪರಮಾತ್ಮ ರೂಪದಲ್ಲಿ ನರಸಿಂಹದೇವರು ಹೃದಯದಲ್ಲಿ ವಾಸ ಮಾಡ್ತಾರೆ, ಮತ್ತೆ ಎಲ್ಲ ಕಡೆ ಕೂಡ ಅವರು ಸರ್ವವ್ಯಾಪಿಯಾಗಿದ್ದಾರೆ. ಸೊ ಬಹಿರ್ ನರಸಿಂಹ ಹೃದಯ ನರಸಿಂಹ, ನರಸಿಂಹಂ ಅಧಿಂ ಶರಣಂ ಪ್ರಪದೆ. ನರಸಿಂಹ ಎಲ್ಲಾ ಸೃಷ್ಟಿಯ ಮೂಲ, ಅಧಿಂ ಆದಿಂ, ಸೊ ಆದಿದೇವ. ಸೊ ಎಲ್ಲದು ಕೃಷ್ಣನಿಂದನೇ ಬರ್ತಾ ಇದೆ, ಭಗವಂತನಿಂದ ಬರ್ತಾ ಇದೆ. ಸೊ ನರಸಿಂಹದೇವರಿಗೆ ನಾನು ಶರಣಾಗ್ತೀನಿ ಅಂತ ಇಲ್ಲಿ ಪ್ರಾರ್ಥನೆ ಇದೆ. ಸೊ ಇದು ನರಸಿಂಹದೇವರು ಎಲ್ಲ ಕಡೆ ಇದ್ದಾರೆ, ಇದಕ್ಕೆ ಪ್ರಮಾಣ ನಾವು ಭಾಗವತದಲ್ಲಿ ನೋಡ್ತೀವಿ, ರೈಟ್. ಸೊ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಕೇಳ್ತಾನೆ, ದೇವ್ರ ಎಲ್ಲಿದ್ದಾನೆ ಅಂತ. ಇಷ್ಟು ದೇವರ ಧ್ಯಾನ ಮಾಡ್ತಾ ಇದೀಯಾ, ದೇವ್ರು ಎಲ್ಲಿದ್ದಾನೆ? ಸೊ ಈ ಪಿಲ್ಲರ್ ಅಲ್ಲಿ ಇದಾನ, ಈ ಕಂಬದಲ್ಲಿ ಇದಾನ ಅಂತ ಕೇಳಿದಾಗ ಪ್ರಹ್ಲಾದ್ ಹೇಳ್ತಾನೆ, ಹೌದು ಇದಾನೆ. ಸೊ ಪ್ರಹ್ಲಾದ ಒಂದು ಸೂಚಿಸಿ ಹೇಳಿದಾಗ, ಇಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿದಾಗ, ಹಿರಣ್ಯಕಶಿಪು ತನ್ನ ಗದಾವನ್ನು ತಗೊಂಡು ಆ ಕಂಬವನ್ನ ಮುರಿತಾನೆ. ಜೋರಾಗಿ ಒಂದು ಗರ್ಜನೆ ಕೇಳುತ್ತೆ, ಅಲ್ಲಿ ನರಸಿಂಹದೇವರು ಪ್ರಕಟವಾಗ್ತಾರೆ. ಗರ್ಜನೆ ಮಾಡ್ತಾ ಮಾಡ್ತಾ ಭಗವಂತ ಪ್ರಕಟವಾಗಿ ಹಿರಣ್ಯಕಶಿಪು ಜೊತೆ ಯುದ್ಧ ಮಾಡಿ ಹಿರಣ್ಯಕಶಿಪುವನ್ನು ಕೊಂದಾಕ್ತಾರೆ. ಸೊ ಭಗವಂತ ಅಲ್ಲಿ ಪ್ರಕಟನಾದ, ಕಂಬದಲ್ಲಿ ಪ್ರಕಟನಾದ. ಯಾಕೆ? ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ಭಾಗವತದ ಸಪ್ತಮ ಸ್ಕಂದದಲ್ಲಿ ಒಂದು ಶ್ಲೋಕ ಬರುತ್ತೆ, ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ತನ್ನ ಭಕ್ತನ ವಾಕ್ಯವನ್ನ ಸತ್ಯಗೊಳಿಸೋದಕ್ಕೆ ಪ್ರಕಟವಾಗ್ತಾನೆ. ಯಾಕೆ? ನನ್ನ ಭಕ್ತರು ಹೇಳಿದ್ರು ಅದು ಸುಳ್ಳಾಗ್ಬಾರ್ದು. ಭಕ್ತರು ಹೇಳಿದ್ದು ಸುಳ್ಳಾದ್ರೆ ಜನರಿಗೆ ವಿಶ್ವಾಸ ಇರೋದಿಲ್ಲ, ಅದಕ್ಕೆ ನಾನು ನನ್ನ ಭಕ್ತರ ಮಾತು ಎಂದೂ ಸತ್ಯವಾಗಬೇಕು ಅಂತ ಭಗವಂತ ಅಲ್ಲಿ ಪ್ರಕಟವಾಗ್ತಾನೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ಪ್ರಹ್ಲಾದ ಹೇಳಿದ್ದ ಇಲ್ಲಿ ಭಗವಂತ ಇದ್ದಾನೆ ಅಂತ. ಸೊ ಅದನ್ನ ಸತ್ಯ ಮಾಡೋದಕ್ಕೆ ಪ್ರಕಟ ಆಗ್ತಾನೆ. ಮತ್ತೆ ಇನ್ನೊಬ್ಬ ಭಕ್ತರು ಯಾರು? ಬ್ರಹ್ಮಾಜಿ. ಬ್ರಹ್ಮಾಜಿ ಕೂಡ ವರದಾನ ಕೊಟ್ಟಿದ್ರು ಹಿರಣ್ಯಕಶಿಪುವಿಗೆ, ನೀನು ಯಾವುದೇ ಅಸ್ತ್ರದಿಂದ, ಶಸ್ತ್ರದಿಂದ, ಮನುಷ್ಯನಿಂದ, ಪ್ರಾಣಿಯಿಂದ, ಆಕಾಶದಲ್ಲಿ, ಭೂಮಿ ಮೇಲೆ, ಮನೆ ಒಳಗೆ, ಹೊರಗಡೆ, ಯಾವುದರಿಂದಲೂ ನೀನು ಕೊಲ್ಲಲ್ಪಡೋದಿಲ್ಲ ಅಂತ ಒಂದು ವರದಾನ ಕೊಟ್ಟಿದ್ರು. ಸೊ ಬ್ರಹ್ಮಾಜಿ ವಾಕ್ಯವನ್ನು ಕೂಡ ಸತ್ಯ ಮಾಡೋದಿಕ್ಕೆ, ಸತ್ಯಗೊಳಿಸೋದಿಕ್ಕೆ. ನ ಮೃಗಂ ನ ಮಾನುಷಂ, ಮನುಷ್ಯನೂ ಅಲ್ಲ ಪ್ರಾಣಿನೂ ಅಲ್ಲ, ನರಸಿಂಹ ರೂಪ ತಗೊಂಡು ಕೃಷ್ಣ ಬರ್ತಾನೆ. ಸೊ ಅದು ಭಗವಂತನ ವಿಶೇಷ ಲೀಲೆ ಇದೆ. ಸೊ ಎಲ್ಲ ಕಡೆ ಭಗವಂತ ಇದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ. ಮೂರನೇ ಶ್ಲೋಕ ಇದು ಶ್ರೀಲ ಜಯದೇವ ಗೋಸ್ವಾಮಿಯವರು ರಚನೆ ಮಾಡಿದ್ದು, ಗೀತ ಗೋವಿಂದದಲ್ಲಿ ಇದು ಬರುತ್ತೆ, ದಶಾವತಾರ ಸ್ತೋತ್ರದಲ್ಲಿ ಇದು ಬರುತ್ತೆ. ತವ ಕರ ಕಮಲ ವರೇನ ಖಮದ್ಭುತ ಶೃಂಗಂ ದಲಿತ ಹಿರಣ್ಯ ಕಶಿಪೂತನು ಭೃಂಗಂ ಕೇಶವಧೃತ ನರಹರಿ ರೂಪ ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಇದರ ಅರ್ಥ ಏನಂದ್ರೆ, ತವ ಕರ ಕಮಲ, ಕರ ಅಂದ್ರೆ ಕೈ ಅಥವಾ ಹಸ್ತ,
ತವಕ್ಕರ ಕಮಲ ಭಗವಂತನ ಹಸ್ತ ಕಮಲದ ಹೂವಿನ ತರ ಮೃದುವಾಗಿದೆ ಭಕ್ತರಿಗೆ ಆಶೀರ್ವಾದ ಕೊಡುವುದಕ್ಕೆ ಭಕ್ತರ ರಕ್ಷಣೆ ಮಾಡುವುದಕ್ಕೆ ತುಂಬಾ ಮೃದುವಾಗಿದೆ ರೈಟ್ ಅದಕ್ಕೆ ಪ್ರಹ್ಲಾದ ಮಹಾರಾಜರ ತಲೆ ಮೇಲೆ ಭಗವಂತ ಕೈ ಇಟ್ಟ ಸೊ ಉತ್ಥಾಪ್ಯ ತತ್ ಶೀರ್ಷಣಿ ಅದದಾತ್ ಕರಾಂಭುಜಂ ಅಂತ ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ ಸೊ ಪ್ರಹ್ಲಾದ್ ಮಹಾರಾಜ ಭಗವಂತನ ಪಾದದಲ್ಲಿ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಭಗವಂತ ಅವರನ್ನು ಎತ್ತಿ ಅವರ ತಲೆ ಮೇಲೆ ಕರಾಂಭುಜಂ ಅಂಬುಜ ಅಂದ್ರೆ ಕಮಲ ಸೊ ಭಗವಂತನ ಹಸ್ತ ಕಮಲದ ಹೂವಿನ ತರ ಮೃದುವಾಗಿದೆ ಆದ್ರೆ ನಖಂ ಸೊ ಕಮಲವರೇ ಅಂದ್ರೆ ಬೆರಳುಗಳ ತುದಿ ಭಾಗದಲ್ಲಿ ನಖಂ ಉಗುರುಗಳೇನಿದೆಯಲ್ಲ ಅದು ಅದ್ಭುತ ಶೃಂಗಂ ಹೇಗೆ ಒಂದು ಖಡ್ಗ ಇರುತ್ತೆ ಚೂಪಾದಂತ ಒಂದು ಖಡ್ಗ ತರ ಇದೆ ಅದ್ಭುತ ಶೃಂಗಂ ತುಂಬಾ ಚೂಪಾಗಿದೆ ಸೊ ಭಗವಂತನ ಕೈ ಕಮಲದ ಹೂವಿನ ತರ ಮೃದುವಾಗಿದೆ ಆದರೆ ಉಗುರುಗಳು ಒಂದು ಖಡ್ಗ ತರ ಚೂಪಾಗಿದೆ ಸೊ ಇದು ಕಾಂಟ್ರಡಿಕ್ಷನ್ ಅಂದ್ರೆ ಎರಡು ವಿರುದ್ಧ ಗುಣಗಳು ಭಗವಂತನಲ್ಲಿ ಇದೆ ರೈಟ್ ಇಲ್ಲಿ ಕಮಲ ಇನ್ನೊಂದು ಕಡೆ ವಜ್ರಾದಪಿ ಕಠೋರಂ ಕುಸುಮಾದಪಿ ಕೋಮಲಂ ವಜ್ರ ತರ ಕಠೋರವಾಗಿದೆ ಅವರ ಉಗುರು ಕುಸುಮಾದಪಿ ಕೋಮಲಂ ಒಂದು ಕಮಲ ತರ ಅದು ಕೋಮಲವಾಗಿದೆ ಸೊ ಅಂದ್ರೆ ಭಗವಂತನಲ್ಲಿ ಈ ವಿರುದ್ಧಾಭಾಸಗಳು ಇರೋದಕ್ಕೆ ಸಾಧ್ಯ ಸೊ ಚೂಪಾದ ಉಗುರುಗಳಿಂದ ದಲಿತ ಹಿರಣ್ಯಕಶಿಪು ತನು ಭೃಂಗಂ ದಲಿತ ಅಂದ್ರೆ ಕೊಲ್ಲೋದು ದಲಿತ ಹಿರಣ್ಯಕಶಿಪು ತನು ಹಿರಣ್ಯಕಶಿಪುವಿನ ಶರೀರವನ್ನ ಕೊಂದಾಕ್ತಾರೆ ಭೃಂಗಂ ಹೇಗೆ ಹೇಗೆ ಕೊಂದಾಕ್ತಾರೆ ಹೇಗೆ ಒಂದು ಹುಳು ವ್ಯಾಸ್ ಅಥವಾ ಒಂದು ಒಂದು ಹುಳು ಏನಿರುತ್ತಲ್ಲ ಅದನ್ನ ಹೇಗೆ ಒಂದು ಮಗು ಒಂದು ಜಸ್ಟ್ ಜಜ್ಜಿ ಕೊಂದಾಕತ್ತೆ ಅದೇ ರೀತಿ ಯಾವುದೇ ಒಂದು ಕಷ್ಟವಿಲ್ಲದೆ ವಿದೌಟ್ ಎನಿ ಎಫರ್ಟ್ ಭಗವಂತರು ಅಷ್ಟು ಪ್ರಯಾಸ ಮಾಡ್ಬೇಕಾಗ್ಲಿಲ್ಲ ಹಿರಣ್ಯಕಶಿಪುವನ್ನು ಕೊಲ್ಲೋದಕ್ಕೆ ಒಂದು ಚಿಕ್ಕ ಹುಳು ಕೊಂದಂಗೆ ಕೊಂದ್ಬಿಟ್ರು ದಲಿತ ಹಿರಣ್ಯಕಶಿಪು ತನು ಭೃಂಗಂ ಹಿರಣ್ಯಕಶಿಪು ಇಷ್ಟೊಂದು ವರದಾನ ಪಡೆದಿದ್ದ ಆದ್ರೂ ಕೂಡ ನರಸಿಂಹದೇವರು ಒಂದು ಕ್ಷಣದಲ್ಲಿ ಅವನನ್ನು ಕೊಂದಾಕ್ತಾರೆ ಅಫ್ಕೋರ್ಸ್ ಭಾಗವತದಲ್ಲಿ ಅವರು ಕೆಲವು ಕಾಲ ಯುದ್ಧ ಮಾಡ್ತಾರೆ ಸೊ ಯುದ್ಧ ಮಾಡಿ ಅದು ಯುದ್ಧ ಯಾಕಂದ್ರೆ ನರಸಿಂಹದೇವರಿಗೆ ಇನ್ನಿಷ್ಟು ಕಾಲ ಸ್ವಲ್ಪ ವೀರ್ಯ ರಸದ ಆಸ್ವಾದನೆ ಮಾಡಬೇಕಿತ್ತು ಸೊ ಯುದ್ಧ ಮಾಡಬೇಕು ಅಂತ ಇತ್ತು ಅವರ ಮನಸ್ಸಲ್ಲಿ ಅದಕ್ಕೋಸ್ಕರ ವೀರ್ಯ ರಸದ ಆಸ್ವಾದನೆ ಮಾಡೋದಕ್ಕೆ ಸ್ವಲ್ಪ ಹೊತ್ತು ಸಂಜೆ ಕಾಲದವರೆಗೂ ಅವರು ಯುದ್ಧ ಮಾಡ್ತಾರೆ ಹೇಗೆ ಒಂದು ಬೆಕ್ಕು ಇಲಿ ಜೊತೆ ಯುದ್ಧ ಮಾಡುತ್ತೆ ಅಥವಾ ಆಟ ಆಡುತ್ತೆ ಅಥವಾ ಒಂದು ಗರುಡ ಹದ್ದು ಹಾವಿನ ಜೊತೆ ಆಟ ಆಡಿ ನಂತರಕ್ಕೊಂದಾಗುತ್ತೆ ಅದೇ ರೀತಿ ನರಸಿಂಹದೇವರು ಕೂಡ ಹಿರಣ್ಯಕಶಿಪು ಜೊತೆ ಸ್ವಲ್ಪ ಆಟ ಆಡಿ ಅವರನ್ನು ಕೊಂದಾಕಿದ್ರು ಕೇಶವ ಧೃತ ನರಹರಿ ರೂಪ ಕೇಶವ ಧೃತ ನರಹರಿ ರೂಪ ಕೇಶವನೇ ಕೃಷ್ಣನೇ ನರಹರಿಯ ರೂಪ ತಗೊಂಡು ಬಂದಿದ್ದಾರೆ ನರ ಅಂದ್ರೆ ಮನುಷ್ಯ ಹರಿ ಅಂದ್ರೆ ಸಿಂಹ ಸೊ ನರಹರಿ ರೂಪವನ್ನ ತಗೊಂಡು ಅವತರಿಸಿದ್ದಾರೆ ಕೇಶವ ಧೃತ ನರಹರಿ ರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಸೊ ಭಗವಂತನೇ ಜಗತ್ತಿನ ಈಶ ಜಗತ್ತಿನ ಒಡೆ ಸೊ ಅದಕ್ಕೆ ಜಯ ಜಗದೀಶ ಹರೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇದೇ ನರಸಿಂಹ ಪ್ರಣಾಮ ಮಂತ್ರ ಸೊ ಈ ಡಾಕ್ಯುಮೆಂಟ್ ನ ಶೇರ್ ಮಾಡ್ತೀನಿ ಸೊ ಪ್ರತಿದಿನ ಈ ಹಾಡನ್ನ ಹಾಡ್ಬೋದು ಅಫ್ಕೋರ್ಸ್ ಆಡಿಯೋ ರೆಕಾರ್ಡಿಂಗ್ಸ್ ಕೂಡ ಇದೆ ಸೊ ಆಡಿಯೋ ರೆಕಾರ್ಡಿಂಗ್ ಮತ್ತೆ ಇದು ನರಸಿಂಹ ಪ್ರೇಯರ್ಸ್ ಸೊ ಡೈಲಿ ಚಾಂಟಿಂಗ್ ಮಾಡಿದ್ರೆ ಭಗವಂತ ರಕ್ಷಣೆಯನ್ನ ಕೊಡ್ತಾನೆ ಯಾವಾಗಾದ್ರೂ ಕಷ್ಟ ಬಂದಾಗ ಅಥವಾ ಏನಾದ್ರೂ ಭಯ ಆದಾಗ ದುಷ್ಟಶಕ್ತಿಗಳು ಅಥವಾ ದುಸ್ವಪ್ನಗಳು ಬಂದಾಗ ನರಸಿಂಹದೇವರನ್ನ ನೆನಪಿಸ್ಕೊಂಡ್ರೆ ತಕ್ಷಣ ದೂರ ಹೋಗ್ಬಿಡುತ್ತೆ ಹಲವು ಜನರ ಅನುಭವ ಕೂಡ ಯಾರಿಗಾದ್ರೂ ದುಸ್ವಪ್ನ ಅಥವಾ ಏನಾದ್ರೂ ಕೆಟ್ಟ ಶಕ್ತಿಗಳು ಕಷ್ಟ ಕೊಡ್ತಾ ಇದ್ದಾಗ ಈ ನರಸಿಂಹನ ಧ್ಯಾನ ಮಾಡಿದಾಗ ಅದು ಎಲ್ಲ ದೂರ ಹೋಗ್ಬಿಡುತ್ತೆ ಯಾಕಂದ್ರೆ ಭಗವಂತನ ನಾಮಸ್ಮರಣೆ ಮಾಡಿದಲ್ಲಿ ಯಾವುದೇ ದುಷ್ಟಶಕ್ತಿಗಳು ಇರೋದಕ್ಕೆ ಸಾಧ್ಯವಿಲ್ಲ ಭಯ ಆದಲ್ಲಿ ನರಸಿಂಹರ ಸ್ಮರಣೆ ಮಾಡಿದಾಗ ಅಭಯತ್ವ ಸಿಗುತ್ತೆ ನಮ್ಗೆ ಸೊ ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಮಂತ್ರ ಪ್ರೂಪಾದರು ಎಲ್ಲ ಭಕ್ತರಿಗೆ ಹೇಳಿದ್ದಾರೆ ಮತ್ತೆ ಭಕ್ತರ ಆರೋಗ್ಯಕ್ಕೆ ಮತ್ತೆ ಭಕ್ತಿಯ ಪ್ರಚಾರ ಕಾರ್ಯದಲ್ಲಿ ಅಡಚಣೆಗಳು ಉಂಟಾದಾಗ ಅಡಚಣೆಗಳ ನಿವಾರಣೆಗೆ ಸೊ ನರಸಿಂಹದೇವರ ಒಂದು ಅನುಗ್ರಹ ತುಂಬಾ ತುಂಬಾ ಮುಖ್ಯ ಓಕೆ ಸೊ ಇದೇ ನರಸಿಂಹ ಸ್ತುತಿ